ಜೀವನದ ಬೇರೆ ಬೇರೆ ಘಟ್ಟಗಳನ್ನು ಸೌರ ಆವರ್ತನದ ಜೊತೆ ಹೊಂದಿಸಿದ್ರು. ಅದು ಸುಮಾರು 12 ಕಾಲು ವರ್ಷಗಳ ಕಾಲದ್ದು. ಅಂದರೆ ಪ್ರತಿ ಸೌರ ಆವರ್ತನಕ್ಕೆ ನಿಮ್ಮ ಜೀವನದ ಚಕ್ರ ಬದಲಾಗಬೇಕು. ನೀವು ನಿಮ್ಮ ಮಕ್ಕಳಲ್ಲಿ ಈ ಅರಿವನ್ನು ತಂದ್ರೆ ಅವರು ಇದನ್ನು ಹೆಚ್ಚು ವಿವೇಚನೆಯಿಂದ ನಿರ್ವಹಿಸ್ತಾರೆ. ಸಹಜವಾಗಿ ಬರ್ತಿಲ್ಲ ಅಂತ ನಿಮಗೂ ಗೊತ್ತು, ಆ ಆಯ್ಕೆ ಇಲ್ಲ. ಹಿಂದಿನ ಪೀಳಿಗೆಯ ತನಕ ನಿಮಗೆ ಅನೇಕ ವಿಷಯಗಳನ್ನು ಕಲಿಸಲಾಗ್ತಿತ್ತು, ಮದುವೆ, ಮಕ್ಕಳು ಇವೆಲ್ಲದರ ಬಗ್ಗೆ. ಈಗ ನಮ್ಮ ಶಿಕ್ಷಣ ವ್ಯವಸ್ಥೆ ಇರೋದು ಕೇವಲ ಉದ್ಯಮ ಮತ್ತು ಕೈಗಾರಿಕೆಗಳಿಗೆ ನೆರವಾಗೋಕೆ, ಮನುಷ್ಯನಿಗೆ ನೆರವಾಗೋಕಲ್ಲ. ನಮ್ಮ ಶಿಕ್ಷಣ ಶ್ರೇಷ್ಠ ಮನುಷ್ಯರನ್ನು ಹುಟ್ಟುಹಾಕೋ ನಿಟ್ಟಿನಲ್ಲಿ ಇಲ್ಲ. ಇದು ಕೇವಲ ಮ್ಯಾನೇಜರ್, ಡಾಕ್ಟರ್, ಇಂಜಿನಿಯರ್ಗಳನ್ನು ಹುಟ್ಟುಹಾಕೋಕ್ಕಷ್ಟೇ. ನೀವು ಆರ್ಥಿಕ ಯಂತ್ರದ ಒಂದು ಬಿಡಿಭಾಗ ಅಷ್ಟೇ. ಹಾಗಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಬೆಳಗಾಗೋದ್ರೊಳಗೆ ಮೂಲಭೂತವಾಗಿ ಬದಲಾಯಿಸೋಕ್ಕಾಗೋಲ್ಲ. ಆದರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಪಾಲಿಗೆ ಇದನ್ನು ಬದಲಾಯಿಸಿಕೊಳ್ಳಬಹುದು ನೀವು ಮನಸ್ಸು ಮಾಡಿದರೆ. There was something called as Varnashrama Dharma. Varnashrama Dharma annodittu. Andare manusha tayaragabekada jeevanada bere bere ghattagalu. Modala 12 varshagalanna balavasthe anta pariganistidru. Ee samayadalli magu yenu madabaradu. Tinnu, aadu, malugu. Ishte madbeku. ABC 1 2 3 yavudu illa. Yakandre medulu ondu nirdishta mattakke aruloku modale ಮಾಹಿತಿಗಳನ್ನು ಅಥವಾ ಯಾವುದೇ ರೀತಿ ಉದ್ದೇಶನ ತುಂಬಬಾರದು. ಅದಕ್ಕೆ ಉದ್ದೇಶಗಳನ್ನು ತುಂಬೋದು ಮೆದುಳು ಪೂರ್ಣ ಗಾತ್ರಕ್ಕೆ ಬೆಳೆಯುವ ಸಾಧ್ಯತೆಯನ್ನು ನಾಶ ಮಾಡುತ್ತೆ. ನಮ್ಮ ದೇಶದಲ್ಲಿ ಬಹುಶಃ ಎಲ್ಲ ಕಡೆ ಮಾವು ಬೆಳೆಗಾರರದ್ದು ಒಂದು ರೀತಿಯ ಪದ್ಧತಿ ಇದೆ. ನೀವು ಒಂದು ವೇಳೆ ಮಾವಿನ ಸಸಿ ನೆಟ್ಟರೆ ಎರಡನೇ ವರ್ಷಕ್ಕೆ ಮಾವಿನ ಗಿಡದಲ್ಲಿ ಹೂವು ಬರೋದಕ್ಕೆ ಶುರುವಾಗುತ್ತೆ. ಗಮನಿಸಿದ್ದೀರಾ ಇದನ್ನ? ಎರಡು ಅಥವಾ ಮೂರನೇ ವರ್ಷ ಖಂಡಿತ ಹೂವು ಬಂದಿರುತ್ತೆ. ಅನುಭವಸ್ಥ ಬೆಳೆಗಾರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಹೂವನ್ನು ಕಿತ್ತು ಹಾಕ್ತಾನೆ, ಅದು ಹಣ್ಣು ಆಗದೆ ಇರಲಿ ಅಂತ. ಆದರೆ ನೀವು ತುಂಬ ಲೆಕ್ಕಾಚಾರದ ವ್ಯಕ್ತಿಯಾಗಿದ್ದರೆ ಹೂವನ್ನು ಲೆಕ್ಕ ಮಾಡಿ ಹೇಳ್ತೀರಿ, 150 ಮಾವು ಸಿಗುತ್ತೆ, 10 ರೂಪಾಯಿ ಅಂತ ಲೆಕ್ಕ ಹಾಕಿದರೆ ಪ್ರತಿ ಗಿಡಕ್ಕೆ 1500 ರೂಪಾಯಿ ಆಗುತ್ತೆ. ನನ್ನ ಹತ್ರ 1000 ಗಿಡಗಳಿವೆ ಅಂತ ನೀವು ಅದನ್ನು ಹಣ್ಣಾಗೋಕೆ ಬಿಡ್ತೀರಿ. ಅವು ತುಂಬ ಒಳ್ಳೆ ಹಣ್ಣೇನಾಗೋಲ್ಲ, ಆದರೆ ಹಣ್ಣಾಗುತ್ತೆ. ನೀವು ಹೀಗೆ ಮಾಡಿದರೆ ಆ ಮರ ತನ್ನ ಪೂರ್ಣ ಗಾತ್ರಕ್ಕೆ ಬೆಳೆಯಲ್ಲ, ಅದು ತನ್ನ ಪೂರ್ಣ ಸಾಮರ್ಥ್ಯನ ತಲುಪಲ್ಲ. ಗಿಡಗಳ ವಿಷಯದಲ್ಲೂ ನಮಗಿದು ಗೊತ್ತು, ಮಕ್ಕಳ ವಿಷಯದಲ್ಲಿ ಯಾಕೆ ಗೊತ್ತಿಲ್ಲ? ನಮಗೆ ಗೊತ್ತು, ಆದರೆ ಪಕ್ಕದ ಮನೆ ಮಕ್ಕಳಿಗಿಂತ ನಮ್ಮ ಮಕ್ಕಳು ಒಂದು ಕೈ ಮೇಲಿರಬೇಕು ಅಂದ್ಕೋತೀವಿ. ನಮಗಿರೋ ಗಂಭೀರ ಕಾಯಿಲೆ ಅದು. ಹೌದು, ಸಮಸ್ಯೆ ಏನಂದರೆ ನಮ್ಮ ಪಕ್ಕದ ಮನೆಯ 3 ವರ್ಷದ ಮಗು ಕೂಡ ನಾನು ಡಾಕ್ಟರ್ ಆಗಬೇಕು ಅನ್ನುತ್ತೆ. ಅಂದರೆ ಇಡೀ ಜಗತ್ತು ಅನಾರೋಗ್ಯದಿಂದಿರಲಿ ಅಂತ ಬಯಸ್ತಿದ್ದೀನಿ. ಮೂರು ವರ್ಷದ ಮಗು ನಾನು ಡಾಕ್ಟರ್ ಆಗಬೇಕು ಅಂದರೆ ಎಲ್ಲರೂ ಓಹ್ ಪಕ್ಕದ ಮನೆ ಮಗು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, ನೀನೇನಾಗಬೇಕು ಅಂದ್ಕೊಂಡಿದ್ದೀಯಾ ಗೊತ್ತಿಲ್ಲ. ಏನಾದರೂ ಒಂದು ಹೇಳು. ಇದು ಶಿಕ್ಷಣ ವ್ಯವಸ್ಥೆಯಲ್ಲಿರೋ ಕಾಯಿಲೆ ಅಲ್ಲ, ಇದು ಸಮಾಜಕ್ಕೆ ಬಂದಿರೋ ಕಾಯಿಲೆ. ಶಿಕ್ಷಣ ವ್ಯವಸ್ಥೆ ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಿದೆ. ಒಮ್ಮೆ ನಾನು ಚೆನ್ನೈನಲ್ಲಿ ಕಾರ್ಯಕ್ರಮ ನಡೆಸ್ತಿದ್ದೆ, ಅದರಲ್ಲೊಮ್ಮೆ ಆ ದಿನ ನಡೆದ ವಿಷಯಗಳನ್ನು ಹಂಚಿಕೊಳ್ಳೋಕೆ ಜನರ ಹತ್ರ ಹೇಳಿದ್ವಿ. ಒಬ್ಬ ಜೋಲುಮುಖ ಹಾಕ್ಕೊಂಡು ತುಂಬ ಬೇಜಾರಲ್ಲಿ ಹೇಳಿದ, ನನ್ನ ಮಗಳು ಹೋಮ್ವರ್ಕ್ ಮಾಡ್ತಿಲ್ಲ, ನನಗೆ ಅವಳ ಭವಿಷ್ಯದ ಬಗ್ಗೆ ಚಿಂತೆ ಆಗುತ್ತಿದೆ, ಅವಳಿಗೆ ಏನಾಗುತ್ತೋ ಏನು, ನಾನೇನು ಮಾಡೋದು, ಹೀಗೆ ಏನೇನೋ ಹೇಳ್ದ. ಕಾಲೇಜಿಗೆ ಹೋಗ್ತಿರೋ ಮಗಳು ಏನೋ ಸಮಸ್ಯೆ ಆಗಿರುತ್ತೆ ಅಂತ ಅಂದುಕೊಂಡೆ. ಮಗಳಿಗೆ ಎಷ್ಟು ವರ್ಷ ಅಂತ ಕೇಳಿದೆ, 4.5 ವರ್ಷ.
ನಾನಂದೆ ಅಯ್ಯೋ ಮೂರ್ಖ. ಮೊದಲನೇದಾಗಿ ಅವಳೀಗ ಶಾಲೆಗೆ ಹೋಗಬಾರದು, ಆದರೆ ಹೋಮ್ವರ್ಕ್ ಮಾಡ್ತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಿ. ಅವಳ ಭವಿಷ್ಯದ ಬಗ್ಗೆ, ಅವಳಿಗೆ ಏನು ಕೆಲಸ ಸಿಗುತ್ತೆ, ಯಾರು ಮದುವೆ ಆಗ್ತಾರೆ ಅಂತೆಲ್ಲ ಚಿಂತೆ ಮಾಡ್ತಿದ್ದೀರಿ. ಸಮಾಜದಲ್ಲಿರೋ ಈ ಪ್ರವೃತ್ತಿಯನ್ನು ಬದಲಾಯಿಸಬೇಕು. ಕೊನೆ ಪಕ್ಷ ನಿಮ್ಮ ಜೀವನದಲ್ಲಿ ಮಕ್ಕಳು ಕಾರ್ಖಾನೆ ಉತ್ಪನ್ನ ಅಲ್ಲ, ಯಾವಾಗ ಉಪಯೋಗಕ್ಕೆ ಬರ್ತಾರೆ ಅನ್ನೋದಕ್ಕೆ ಇಲ್ಲ. ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಿ, ಮಕ್ಕಳು ನಿಮ್ಮ ಮೂಲಕ ಬರ್ತಾರೆ ಅಷ್ಟೇ, ನಿಮ್ಮಿಂದಾಗಿ ಬರಲ್ಲ. ಅವರು ನಿಮ್ಮ ಸ್ವತ್ತಲ್ಲ, ನಿಮ್ಮ ಮೂಲಕ ಸಾಗುತ್ತಿದ್ದಾರೆ. ನೀವು ಆ ಸೌಭಾಗ್ಯಕ್ಕೆ ಕೃತಜ್ಞರಾಗಿರಬೇಕು, ನಿಮ್ಮ ಮೂಲಕ ಬಂದಿರೋದಕ್ಕೆ ಅಷ್ಟೇ. ಅವರನ್ನು ಸೃಷ್ಟಿಸಿದ್ದೇ ನೀವು ಅಂದುಕೋಬೇಡಿ, ಅವರ ಮೇಲೆ ನಿಮಗೆ ಅಧಿಕಾರ ಇಲ್ಲ. ನಿಮ್ಮ ಕೆಲಸ ಅವರನ್ನು ರಕ್ಷಿಸೋದು, ಪೋಷಿಸೋದು, ಅವರು ಒಂದು ಹಂತಕ್ಕೆ ಬರೋವರೆಗೆ, ಅದನ್ನು ತಾವೇ ಮಾಡಿಕೊಳ್ಳೋ ಹಾಗೆ ಆಗೋವರೆಗೆ ಅಷ್ಟೇ. ಅವರಿಂದ ಎಷ್ಟು ಹಿಂಡಿ ತೆಗೀಬಹುದು, ಅವರು ನಿಮ್ಮ ಉದ್ಯಮಾನ ಮುಂದುವರಿಸಿಕೊಂಡು ಹೋಗ್ತಾರಾ, ನಿಮ್ಮ ಕೈಲಿ ಆಗದೇ ಇರೋದನ್ನು ಮಾಡ್ತಾರಾ, ನಿಮ್ಮ ಕೆಲಸ ಇದನ್ನು ಯೋಚಿಸೋದಲ್ಲ. ಇಲ್ಲ, ಮಕ್ಕಳಿರೋದು ಇದಕ್ಕಲ್ಲ. ಈ ವರ್ಣಾಶ್ರಮ ಧರ್ಮ ಹೀಗಿತ್ತು: 12ಕ್ಕೆ ನಿಮ್ಮ ಬಾಲ್ಯಾವಸ್ಥೆ ಮುಗಿಯುತ್ತೆ, ನಂತರ ಬ್ರಹ್ಮಚರ್ಯ 12 ರಿಂದ 24, 12 ವರ್ಷಗಳ ಶಿಸ್ತು ಮತ್ತು ಕಲಿಕೆ. ನಿಮ್ಮನ್ನು ಶಿಕ್ಷಣದಿಂದ ಸಶಕ್ತರಾಗಿಸುವ ಮೊದಲು ಬ್ರಹ್ಮಚರ್ಯವನ್ನು ಕೊಡಲಾಗ್ತಿತ್ತು. ಬ್ರಹ್ಮಚರ್ಯ ಅಂದರೆ ಬ್ರಹ್ಮನ್ ಮೀನ್ಸ್ ದ ಅಲ್ಟಿಮೇಟ್ ರಿಯಾಲಿಟಿ, ಚರ್ಯ ಮೀನ್ಸ್ ದ ಪಾತ್. ಬ್ರಹ್ಮನ್ ಅಂದ್ರೆ ಪರಮಸತ್ಯ, ಚರ್ಯ ಅಂದ್ರೆ ಹಾದಿ, ಅಂದ್ರೆ ಪರಮಸತ್ಯದ ಹಾದಿಯಲ್ಲಿದ್ದೀರಿ. ಭೇದ ಕಲ್ಪಿಸುವ ಹಾದಿಯಲ್ಲಿಲ್ಲ ಅಂತ, ನಾನು ವರ್ಸಸ್ ನೀನು ಅನ್ನೋ ಹಾದಿಯಲ್ಲಿಲ್ಲ, ನಿಚ್ಚಳ ಒಳಗೂಡಿಸಿಕೊಳ್ಳುವಿಕೆಯ ಹಾದಿಯಲ್ಲಿದ್ದೀರಿ. ಅಂತ ಒಳಗೂಡಿಸಿಕೊಂಡ ಹೊರತು ನಿಮ್ಮನ್ನ ಶಿಕ್ಷಣದಿಂದ ಸಶಕ್ತರಾಗಿಸಬಾರದು, ಅಶಿಕ್ಷಿತರಾಗೇ ಇರಬೇಕು. ಅದು ಒಳ್ಳೆಯದು, ಯಾಕಂದ್ರೆ ಶಿಕ್ಷಣ ಒಂದು ಸಬಲೀಕರಣ. ನೀವು ವಿಭಜಿಸೋ ಹಾದಿಯಲ್ಲಿ ಸಶಕ್ತರಾದರೆ, ಆಧುನಿಕ ಜಗತ್ತಲ್ಲಿ ನಾವು ಅದನ್ನೇ ಮಾಡಿರೋದು. ಎಲ್ಲ ವೈಜ್ಞಾನಿಕ ಅನ್ವೇಷಣೆ ಮೊದಲು ಬಳಕೆಯಾಗುವುದು ಮಿಲಿಟರಿನಲ್ಲಿ. ಯಾಕೆ? ನನ್ನ ದೇಶ ವರ್ಸಸ್ ನಿಮ್ಮ ದೇಶ. ಮೈ ಫಾದರ್ ಇಸ್ ಬೆಟರ್ ದನ್ ಯು. ನನ್ನ ದೇವರು ನಿಮ್ಮ ದೇವರಿಗಿಂತ ಉತ್ತಮ, ನಮ್ಮಪ್ಪ ನಿಮ್ಮಪ್ಪನಿಗಿಂತ ಉತ್ತಮ. ಈ ರೀತಿ ವಿಭಜನೆ ಇದ್ದಾಗ, ನೀವು ಸಶಕ್ತರಾದರೆ ಎಲ್ಲ ಅಸಹ್ಯ ವಿಷಯಗಳು ಹೆಚ್ಚುತ್ತೆ. ಹಾಗಾಗಿ ಶಿಕ್ಷಣಕ್ಕೂ ಮೊದಲು ಬ್ರಹ್ಮಚರ್ಯ. ಈ 12 ಕಾಲು ವರ್ಷಗಳನ್ನು ಸೌರ ಆವರ್ತನದ ಜೊತೆ ಹೊಂದಿಸ್ತಿದ್ರು. ಅದು ಸುಮಾರು 12 ಕಾಲು ವರ್ಷಗಳ ಕಾಲದ್ದು. ಅಂದರೆ ಪ್ರತಿ ಸೌರ ಆವರ್ತನಕ್ಕೆ ನಿಮ್ಮ ಜೀವನದ ಚಕ್ರ ಬದಲಾಗಬೇಕು. ಮೊದಲ 12 ಕಾಲು ವರ್ಷ ಬಾಲಾವಸ್ಥೆ, ಅದನ್ನು ದಾಟಿದ ನಂತರ 2ನೆಯದ್ದು ಕಲಿಕೆ ಮತ್ತು ಶಿಸ್ತಿಗೆ ಮೀಸಲು, ಅದನ್ನು ದಾಟಿದ ನಂತರ 24ನೇ ವರ್ಷದಲ್ಲಿ ನೀವು ನಿರ್ಧರಿಸ್ತೀರಿ, ಸಂಸಾರದ ಕಡೆ ಹೋಗಬೇಕು ಅಥವಾ ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗಬೇಕು ಅಂತ. ಪ್ರಜ್ಞಾಪೂರ್ವಕವಾಗಿ, ಸಾಮಾಜಿಕ ವಿವಶತೆಗಳಿಂದಲ್ಲ, ಪ್ರತಿ ವ್ಯಕ್ತಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ. ಒಂದು ವೇಳೆ ನೀವು ವಯೋಸಹಜ ಆಕರ್ಷಣೆಗಳಿರೋ ವ್ಯಕ್ತಿಯಾಗಿದ್ದರೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸ್ತೀರಿ, ಮದುವೆ, ಮಕ್ಕಳು ಇವೆಲ್ಲ ಆಗುತ್ತೆ. ಮುಂದಿನ 24 ವರ್ಷ ನೀವು ಗೃಹಸ್ಥಾಶ್ರಮದಲ್ಲಿರ್ತೀರಿ, ಇಲ್ಲಾಂದರೆ 24ರಲ್ಲಿ ಸನ್ಯಾಸಿಯಾಗುವ ಆಯ್ಕೆ ಮಾಡ್ಕೋಬಹುದು. ಅಲ್ಲಿಗದು ನೆಲೆಗೊಂಡ ಹಾಗೆ, ಒಂದು ಕಾಲದಲ್ಲಿ ಭಾರತದ ಸುಮಾರು 30% ಜನರು ಸನ್ಯಾಸ ತಗೋತಿದ್ರು, 70% ಜನರು ಗೃಹಸ್ಥರಾಗ್ತಿದ್ರು. ಇದು ಒಂದೊಳ್ಳೆ ಜನಸಂಖ್ಯಾ ನಿಯಂತ್ರಣವಾಗಿತ್ತು. 48ನೇ ವಯಸ್ಸಿಗೆ ನೀವು ಗೃಹಸ್ಥಾಶ್ರಮ ಬಿಡ್ತೀರಿ. ಅದೀಗ ಹೋಗಿಬಿಟ್ಟಿದೆ ಅಲ್ವಾ, ಗೃಹಸ್ಥಾಶ್ರಮ ಬಿಡೋಕ್ಕಾಗುತ್ತಾ? ಅದನ್ನು ಬಿಡೋದು ಅಂದರೆ ಡೈವೋರ್ಸೇ, ಮತ್ತು ತಕ್ಷಣ ಇನ್ನೊಬ್ಬರಿಗೆ ಅಂಟ್ಕೊಳ್ತೀರಿ, ಮನೆ ಬದಲಾಗುತ್ತೆ. ಆದರೆ ಆ ವ್ಯವಸ್ಥೆನ ಬಿಡಲಿಲ್ಲ. 48ಕ್ಕೆ ನೀವು 12 ವರ್ಷಗಳ ಸನ್ಯಾಸ ತಗೊಳ್ತೀರಿ. ಕುಟುಂಬ ವ್ಯವಸ್ಥೆಯನ್ನು ಬಿಡೋದು, ಯಾಕಂದರೆ ನಿಮಗೆ 24ಕ್ಕೆ ಮದುವೆಯಾಗಿದ್ದರೆ 48 ಆಗುವಷ್ಟರಲ್ಲಿ ನಿಮ್ಮ ಮಕ್ಕಳ ವಯಸ್ಸು 20 ವರ್ಷ ದಾಟಿರುತ್ತೆ. ಅವರು ಇದನ್ನು ಮಾತುಗಳಲ್ಲಿ ಹೇಳದೇ ಇರಬಹುದು, ಆದರೆ ನೀವು ಬೇರೆಡೆ ಹೋಗಲಿ ಅಂತ ಬಯಸ್ತಿರ್ತಾರೆ. ತಾವು ಹೋಗಬೇಕು ಅಥವಾ ನೀವು ಹೋಗಬೇಕು,
ಇತ್ತೀಚೆಗೆ ಮಕ್ಕಳೇ ಹೋಗಲಿ ಅಂತ ಬಯಸ್ತೀರಿ ಅಮೆರಿಕದವರ ತರಹ. ಆದರೆ ನಮ್ಮಲ್ಲಿ ತಂದೆ ತಾಯಿನೇ ಬೇರೆ ಕಡೆ ಹೋಗ್ತಿದ್ರು. ಮಕ್ಕಳಿಗೆ 20-21 ವರ್ಷ ಆಗ್ತಿದ್ದ ಹಾಗೆ ತಂದೆ ತಾಯಿ ಹೊರ ನಡೀತಿದ್ರು. ಇದು ವಿವೇಕಯುತ. 24 ವರ್ಷಗಳ ಕಾಲ ಒಟ್ಟಿಗಿದ್ದ ಗಂಡ ಹೆಂಡತಿ ಬೇರೆಯಾಗ್ತಾರೆ ಪ್ರಜ್ಞಾಪೂರ್ವಕವಾಗಿ, ಜಗಳ ಮಾಡಿಕೊಂಡಲ್ಲ, ಪ್ರಜ್ಞಾಪೂರ್ವಕವಾಗಿ ಬೇರೆಯಾಗುತ್ತಿದ್ರು ಮತ್ತು ಮುಂದಿನ 12 ವರ್ಷ ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರ್ತಿದ್ರು. ಅದಕ್ಕೆ ಆಶ್ರಮಗಳಿದ್ವು. 60 ವಯಸ್ಸಿಗೆ 12 ವರ್ಷಗಳ ಆಧ್ಯಾತ್ಮ ಸಾಧನೆಯ ನಂತರ ಜೀವನದ ಅನುಭವಗಳನ್ನು ನೋಡಿದ ನಂತರ ಮತ್ತೆ ಒಟ್ಟಾಗುತ್ತಾರೆ. ಮೊದಲು ಮದುವೆಯಾಗಿದ್ದು ತಮ್ಮ ದೈಹಿಕ ಮತ್ತು ಭಾವನಾತ್ಮಕ ಹಾತೊರೆತಗಳಿಂದ, ಈಗ ಅವರು ಸಂಪೂರ್ಣವಾಗಿ ಭಿನ್ನವಾದ ಕಾರಣಕ್ಕೆ ಮತ್ತೆ ಮದುವೆಯಾಗ್ತಾರೆ. 60 ವಯಸ್ಸಿಗೆ ಮದುವೆ ಇರುತ್ತೆ. ಇವತ್ತು ಸಾಕಷ್ಟು ಜನ ಅದೊಂದನ್ನು ಇಟ್ಕೊಂಡಿದ್ದಾರೆ. ಒಟ್ಟಿಗೆ ಇದ್ದರೂ ಮತ್ತೆ ಮದುವೆಯಾಗ್ತಾರೆ. ಇಲ್ಲ, 12 ವರ್ಷ ಬೇರೆ ಹೋಗಿದ್ರೆ ಮಾತ್ರ ಪ್ರಜ್ಞಾಪೂರ್ವಕವಾಗಿ ಪುನಃ ಒಟ್ಟಾಗೋದು. ಮೊದಲ ಬಾರಿ ಮದುವೆಯಾದಾಗ ನೀವು ಪ್ರಜ್ಞಾಪೂರ್ವಕರಾಗಿರಲಿಲ್ಲ, ವಿವಶತೆಗಳು ನಿಮ್ಮನ್ನು ಮದುವೆಯಾಗೋ ಹಾಗೆ ಮಾಡಿತು. ಈಗ ಪ್ರಜ್ಞಾಪೂರ್ವಕವಾಗಿ ಮದುವೆಯಾಗ್ತಿದ್ದೀರಿ. ಇಬ್ಬರೂ ಮದುವೆಯಾಗಿ ನಂತರ ವಾನಪ್ರಸ್ಥಕ್ಕೆ ಹೋಗ್ತಾರೆ. ಮಕ್ಕಳು ಮೊಮ್ಮಕ್ಕಳ ಜೊತೆ ಇರುವುದಕ್ಕಲ್ಲ, ಅವರನ್ನು ನೋಡಿ ಆಶೀರ್ವಾದ ಮಾಡಿ ಕಾಡಿಗೆ ಹೋಗಿ ಬದುಕೋದು. ಜೀವನದ ಏರ್ಪಾಡು ಹೀಗಿತ್ತು, ಬಹಳ ವಿವೇಕಯುತವಾಗಿತ್ತು. ಇವತ್ತು ಅದನ್ನು ಯಥಾವತ್ತಾಗಿ ಮಾಡೋಕ್ಕಾಗೋಲ್ಲ. ಆದರೆ ನೀವು ಪ್ರಜ್ಞಾಪೂರ್ವಕರಾಗಿರಬೇಕು. ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ವಿಷಯಗಳು ಮುಖ್ಯವಾಗಬೇಕು. ನಿಮಗೆ 18 ಯಾವುದು ಮುಖ್ಯವಾಗಿತ್ತು, 60 ಅದೇ ಮುಖ್ಯವಾಗಿದ್ರೆ ನೀವು ಜೀವನದಲ್ಲಿ ಮುಂದೆ ಸಾಗ್ತಿಲ್ಲ ಅಂತ ಅರ್ಥ ಅಲ್ವಾ? ಜೀವನ ಬದಲಾಗಬೇಕು. ಮಕ್ಕಳಲ್ಲೂ ಈ ಅರಿವು ಮೂಡೋ ಹಾಗೆ ಮಾಡಬೇಕು. ಸದ್ಯ ಅವರೇನು ಅನುಭವಿಸ್ತಿದ್ದಾರೋ ಅದೊಂದು ಘಟ್ಟ ಅಷ್ಟೇ, ಅದೇ ಸರ್ವಸ್ವ ಅಲ್ಲ ಅನ್ನೋ ಅರಿವನ್ನು ಅವರಲ್ಲಿ ತಂದರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸ್ತಾರೆ. ಯಾಕಂದರೆ ಆಗ ಅವರ ಬುದ್ಧಿಶಕ್ತಿಯನ್ನು ಹಾರ್ಮೋನುಗಳು ಅಪಹರಿಸ್ತಿರುವಾಗ ಅದಷ್ಟೇ ಮುಖ್ಯ ಅಂದುಕೋತಾರೆ. ಅವರಿಗೆ ಹೇಳಿ, ನಾನು ಈ ಘಟ್ಟದಲ್ಲಿದ್ದೆ, ನೀನು ಇದೀಯ, ಪರವಾಗಿಲ್ಲ, ಇದೊಂದು ಮಜಲು ಅಷ್ಟೇ. ಜೀವನದ ಈ ಬೇರೆ ಬೇರೆ ಘಟ್ಟಗಳ ಬಗ್ಗೆ ಚಿಕ್ಕವರಿದ್ದಾಗಲೇ ಪ್ರಜ್ಞಾಪೂರ್ವಕರಾಗಿದ್ದರೆ ಅವರು ಇದನ್ನು ಇವತ್ತು ನಿರ್ವಹಿಸ್ತಿರೋ ರೀತಿಗಿಂತ ಹೆಚ್ಚು ವಿವೇಚನೆಯಿಂದ ನಿರ್ವಹಿಸ್ತಾರೆ. ಜನರು ಇಷ್ಟೊಂದು ವಿವಶರಾಗಿರಲ್ಲ.